ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ನನ್ನ ಸ್ನೇಹಿತರಿಗೆಲ್ಲ. ಸೊ ಇವತ್ತು ಒಂದು ಡಿವೈನ್ ರೆಸಿಪಿ ಮಾಡ್ತಾ ಇದ್ದೀನಿ. ಹೊರನಾಡ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮಾಡುವಂಥ ಕಟ್ಟಿನ ಸಾರು. ಯಾರು ಆ ದೇವಸ್ಥಾನದಲ್ಲಿ ಊಟ ಮಾಡಿರ್ತಿರೋ ಆ ಊಟ ಎಷ್ಟು ರುಚಿಕರವಾಗಿರುತ್ತೆ, ಎಷ್ಟು ತೃಪ್ತಿಕರವಾಗಿರುತ್ತೆ ಅಂತ ಆ ಪ್ರಸಾದನ ತಿಂದವ್ರಿಗೆ ಗೊತ್ತು. ಸೊ ಆ ಒಂದು ರೆಸಿಪಿನ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕದೆ ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂಥ ಒಂದು ಕಟ್ಟಿನ ಸಾರನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಖಂಡಿತ ನೋಡಿ, ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಪೌಷ್ಟಿಕ ಕೂಡ ಈ ಒಂದು ಸಾರು. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ, ಫಸ್ಟು ಸಬ್ಸ್ಕ್ರಿಪ್ಷನ್ ಬಟನ್ನ ಸೆಲೆಕ್ಟ್ ಮಾಡಿ, ಆಗಲೇ ನಿಮಗೆ ನನ್ನ ಎಲ್ಲ ಒಂದು ಒಥೆಂಟಿಕ್ ರೆಸಿಪೀಸು ನಿಮಗೆ ತಲುಪೋದು. ಸೊ ಖಂಡಿತ ಎನ್ಕರೇಜ್ ಮಾಡ್ತೀರಾ ಇನ್ನೂ ಹೀಗೇ ನನ್ನ ಚಾನಲ್ಗೆ ಅಂತ ಅಂದ್ಕೊಂಡು ಬನ್ನಿ ನೋಡ್ಕೊಂಬಿಡೋಣ ಸಾರು ಮಾಡೋದು. ಇದಕ್ಕೆ ನಾನು ಎರಡು ವಿಧವಾದ ಕಾಳುಗಳನ್ನ ಉಪಯೋಗಿಸ್ತಾ ಇದ್ದೀನಿ, ಕಡಲೆಕಾಳು ಮತ್ತು ಹೆಸರುಕಾಳು. ಯಾವುದೇ ಕಾಳನ್ನು ನಾವು ಕೂಡ ಉಪಯೋಗ ಮಾಡ್ಕೋಬೋದು. ನಾನು ರಾತ್ರಿನೇ ಕಾಳುಗಳನ್ನು ನೆನೆಸಿ ಇಟ್ಬಿಟ್ಟಿದ್ದೆ ನೋಡಿ, ಒಂದು 10-12 ಅವರು ಚೆನ್ನಾಗಿ ನೆಂದು ಈಗ ಕಾಳು ಸಮೇತ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಬಿಟ್ಟಿದ್ದೆ. ಸೊ ನಾನು ಈ ಒಂದು ಸಾರಿಗೆ ಮಸಾಲೆಗೆ 1 ಕಪ್ ತೆಂಗಿನ ತುರಿ, 1 tsp ಜೀರಿಗೆ, ಬೆಂದಿರೋ ಅಂಥ ಕಾಳು, ಟೊಮೆಟೊ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತೆ ಇವ ಮಸಾಲೆಗೆ. ಆಮೇಲೆ 1-3 tsp ತಿಳಿ ಸಾರಿನ ಪುಡಿ, ಮನೇಲಿರೋ ತಿಳಿ ಸಾರಿನ ಪುಡಿನ ನೀವು ಉಪಯೋಗಿಸ್ಕೋಬೋದು. ನಿಮ್ಮ ಖಾರದ ಅಪೇಕ್ಷೆ ಮೇರೆಗೆ ನೀವು ಖಾರನ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಹುಣಸೆ ಹಣ್ಣು ಹಾಕ್ಕೊಂಡು ಈಗ ಮಸಾಲೆನ ಗ್ರೈಂಡ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಈಗ ಬೆಂದಿರೋ ಅಂಥ ಕಟ್ಟಿಗೆ ನಾನು ಈ ಒಂದು ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ತೀನಿ. ಕಾಳನ್ನು ಫಿಲ್ಟರ್ ಮಾಡಿಕೊಂಡು ಕಾಳನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ನೀವು ಕಾಳಿನ ಪಲ್ಯ ಆಮೇಲೆ ಮಾಡ್ಕೋಬೋದು. ಇದು ಬರೀ ಕಟ್ಟೆ ತೆಗೆದು ಇದಕ್ಕೆ ಸಾರು ಹಾಕ್ಕೊಳ್ತಾ ಕುದಿಸ್ಕೊಳ್ತಾ ಇರೋದು ನಾನು ನೋಡಿ. ಈಗ ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಅಡಿಷ್ನಲ್ ಫ್ಲೇವರ್ಗೆ. ಈಗ ನೀವು ಹುಣಸೆ ಹಣ್ಣು ಇನ್ನೂ ಸ್ವಲ್ಪ ಬೇಕಾದರೂ ಹಾಕೋಬೋದು, ಉಪ್ಪನ್ನು ಸೇರಿಸ್ಕೊಳ್ಳಿ. ಒಗ್ಗರಣೆಗೆ ನಾನು ಉಪಯೋಗಿಸ್ತಾ ಇರೋದು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆನ ಹಾಕ್ಕೊಂಬಿಡ್ತೀನಿ ಸಾರಿಗೆ. ಒಗ್ಗರಣೆ ಹಾಕ್ಕೊಂಡು ಮತ್ತೆ ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಸೊ ನೋಡಿ, ತುಂಬ ಮಸಾಲೆ ಇಲ್ಲದೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ದೇನೆ ರುಚಿಕರವಾದ ಕಟ್ಟಿನ ಸಾರು ದೇವಸ್ಥಾನದ ಶೈಲಿಯಲ್ಲಿ ನೀವು ಹೀಗೆ ಮಾಡ್ಕೋಬೋದು. ಸೊ ಖಂಡಿತ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಬೇಕಾದರೆ ನೀವು ಬೆಲ್ಲ ಕೂಡ ಇದಕ್ಕೆ ಉಪಯೋಗಿಸ್ಕೋಬೋದು. ನಾನು ಬೆಲ್ಲ ಹಾಕಿಲ್ಲ, ನೀವು ಬೇಕಾದರೆ ಬೆಲ್ಲ ಕೂಡ ಉಪಯೋಗಿಸ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ರೆಸಿಪಿನ ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಹೇಗಿತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯು ಗೈಸ್ ಹ್ಯಾವ್ ಅ ಗ್ರೇಟ್ ಡೇ ಟುಡೇ, ಆ್ಯಂಡ್ ಅಂಟಿಲ್ ಐ ಮೀಟ್ ಯು ಗೈಸ್ ಅಗೇನ್, ಯು ಗೈಸ್ ಹ್ಯಾವ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.